ಗೊಂಬೆ ಗೊಂಬೆ ಗಣೇಶ ಗೊಂಬೆ 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 ಮಣ್ಣಿನಲ್ಲಿ ಮಾಡಿದ ಗಣೇಶ ಗೊಂಬೆ ಅದ್ಭುತವಾದ ಗೊಂಬೆ ಬನ್ನಿ ಬನ್ನಿ ಹಾಗಂತ ಜೋರಾಗಿ ಹೇಳ್ಕೊಂಡು ಬೇಬಿ ಅನ್ನುವ ಒಂದು ಚಿಕ್ಕ ಹುಡುಗಿ ಗಣೇಶನ ವಿಗ್ರಹವನ್ನು ಮಾರ್ಕೊಂಡು ಹೋಗ್ತಾ ಇದ್ಲು ಮರುದಿನ ಗಣೇಶ ಚತುರ್ಥಿ ಅನ್ನೋದ್ರಿಂದ ಅವಳತ್ರ ಎಲ್ಲರೂ ವಿಗ್ರಹ ತಗೊಳ್ತಾ ಇದ್ರು ಹಾಗೆ ವ್ಯಾಪಾರ ಮಾಡಿ ಬಂದ ಹಣದಿಂದ ತೃಪ್ತಿಯಾಗಿ ಊಟ ಮಾಡಿ ಬೇಬಿ ಮನೆಗೆ ಹೋದ್ಲು ಬೇಬಿ ತೀರ್ಕೊಂಡ ಅವಳ ತಂದೆ ತಾಯಿಯ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಅಳುತ್ತಾ ಹೇಳಿದ್ಲು ಅಪ್ಪಾ ಅಮ್ಮ ಎಲ್ಲ ವರ್ಷ ಗಣೇಶ ಚತುರ್ಥಿನ ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಲ್ವಾ ಹೊಸ ಬಟ್ಟೆಗಳು ಸ್ವೀಟ್ಗಳು ಎಲ್ಲ ಮನೇಲಿರ್ತಿತ್ತು ನಾನು ಹೊಸ ಬಟ್ಟೆ ಹಾಕೊಂಡು ಗಣೇಶನಿಗೆ ಪೂಜೆ ಮಾಡುವಾಗ ನೀವು ತುಂಬಾ ಸಂತೋಷ ಪಡ್ತಿದ್ರಿ ನಿಮ್ಮ ಸಂತೋಷ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಿತ್ತು ಕೊನೆಗೆ ನೀವು ಇಲ್ಲದೆ ನಾನು ಒಬ್ಳೇ ಒಬ್ಬಂಟಿಯಾಗಿ ಬಾಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಹೊಟ್ಟೆ ಪಾಡಿಗೋಸ್ಕರ ಎಲ್ಲಾ ಕಡೆ ತಿರ್ಗಾಡ್ಕೊಂಡು ನಾನು ತುಂಬಾ ಕಷ್ಟಪಡ್ತಿದ್ದೀನಿ ಹಾಗಂತ ಅಳ್ತಾ ಇದ್ಲು ಅಷ್ಟೊಳಗೆ ಇಬ್ರು ಹೆಂಗಸರು ಅಲ್ಲಿಗೆ ಬಂದ್ರು ಅವಳ ಮನೆಯ ಮುಂದ್ಗಡೆ ನಿಂತ್ಕೊಂಡು ಅಮ್ಮ ಬೇಬಿ ಬೇಬಿ ಹಾಗಂತ ಕರೆದ್ರು ಬೇಬಿ ಅವಳ ಕಣ್ಣೀರನ್ನು ಹೊರಸ್ಕೊಂಡು ಹಾ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು ಅವರಿಬ್ರು ಅವಳ ಹತ್ತಿರ ಏನಮ್ಮ ಬೇಬಿ ವಿನಾಯಕನ ವಿಗ್ರಹ ಇದೆಯಾ ಅದಕ್ಕೆ ಬೇಬಿ ಹ್ಮ್ ಇದೆ ಹಾಗಂತ ಹೇಳಿ ಅವಳತ್ರ ಇದ್ದ ಮಣ್ಣಿನ ಗೊಂಬೆಗಳನ್ನು ತೋರ್ಸದ್ಲು ಅದನ್ನು ನೋಡಿ ಅವರಿಬ್ರು ಅಮ್ಮ ಬೇಬಿ ನಾವು ನಮ್ಮನೇಲಿ ಒಂದೆರಡು ದಿನ ಇಟ್ಕೊಳ್ಳೋದಕ್ಕೆ ಕೇಳ್ತಾ ಇಲ್ಲಮ್ಮಾ ನಾವು ರಾತ್ರಿಗಳು ಇಟ್ಟು ಪೂಜೆ ಮಾಡ್ಬೇಕು ಅಂತಾನೆ ಕೇಳ್ತಾ ಇದ್ದೀವಿ ಈ ಮಣ್ಣಿನ ಗೊಂಬೆ ಮಾರ್ನೇ ದಿನಾನೇ ಹೋಗುತ್ತೆ ಅದೇ ಆ ಕಲರ್ಫುಲ್ ಇರುತ್ತೆ ಅಲ್ವಾ ಆ ರೀತಿ ಗೊಂಬೆಗಳು ಏನಾದ್ರೂ ನಿನ್ನತ್ರ ಇದೆಯಾ ಅದಕ್ಕೆ ಬೇಬಿ ನನ್ನತ್ರ ಇಲ್ಲ ಅಂತ ಅವ್ರ ಹತ್ರ ಅದಕ್ಕೆ ಅವರು ಸರಿಯಮ್ಮ ಹಾಗಾದ್ರೆ ಪಕ್ಕದೂರಿಗೇನೆ ಹೋಗ್ಬೇಕು ಹಾಗಂತ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಟ್ರು ಅದಕ್ಕೆ ಬೇಬಿ ಅಯ್ಯೋ ಆ ತರ ಗೊಂಬೆಗಳು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ ಇನ್ನು ಸ್ವಲ್ಪ ಹಣ ಹೇಗಾದ್ರೂ ಸಂಪಾದನೆ ಮಾಡ್ತಿದ್ದೆ ಹಾಗಂತ ತುಂಬಾ ನೋವ್ ಮಾಡ್ಕೊಂಡ್ಲು ಅಷ್ಟೊಳಗೆ ಒಬ್ಬ ವ್ಯಕ್ತಿ ಒಂದು ಪೆಟ್ಟಿಗೆಯನ್ನು ತಗೊಂಡ್ಬಂದು ಬಂದು ಅವಳತ್ರ ಕೊಟ್ಟ ಅದನ್ನ ನೋಡಿ ಅವಳು ಯಾರ್ ನೀವು ಈ ಖಾಲಿ ಪೆಟ್ಟಿಗೆ ನನಗ್ಯಾ ಕೊಡ್ತಿದ್ದೀರಾ ಹಾಗಂತ ಕೇಳಿದ್ಲು ಅದಕ್ಕೆ ಅವನು ಮಗು ಇದು ಖಾಲಿಪೆಟ್ಟಿಗೆ ಅಲ್ಲಮ್ಮ ಇದ್ರೊಳಗೆ ಮೆಷಿನ್ ಇದೆ ಇದ್ರಲ್ಲಿ ನೀನು ಮಣ್ಣು ತಗೊಂಡು ಬಂದು ಹಾಕಿದ್ರೆ ಅಷ್ಟೇ ಸಾಕು ಗಣೇಶನ ವಿಗ್ರಹಗಳು ಬರುತ್ತೆ ನಿನಗೆ ಇಷ್ಟವಾದ ಹಾಗೆ ಅವುಗಳು ಇರುತ್ತೆ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಅಂದ್ಕೊಂಡು ನೀನು ಕೇಳಿದ್ರೆ ಸಿಗುತ್ತೆ ಹಾಗಂತ ಹೇಳ್ದ ಅದನ್ನು ಕೇಳಿ ಅವಳು ತುಂಬಾನೇ ಆಶ್ಚರ್ಯದಿಂದ ಹೌದಾ ನಿಜವಾಗ್ಲಾ ಹಾಗಂತ ಕೇಳಿದ್ಲು ಅದಕ್ಕೆ ಅವನು ಹ್ಮ್ ಹೌದಮ್ಮಾ ಅಂತ ಹೇಳ್ದ ಆವಾಗ ಅವಳು ಅದರೊಳಗೆ ಮಣ್ಣು ತಗೊಂಡ್ಬಂದು ಹಾಕಿ ವಿನಾಯಕನ ವಿಗ್ರಹ ಬೇಕು ಅಂತ ಕೇಳ್ಕೊಂಡ್ಲು ಹಾಗೆ ಅವಳು ಬೇಡ್ಕೊಂಡ ತಕ್ಷಣ ಆ ಪೆಟ್ಟಿಗೆಯೊಳಗಿಂದ ಗಣೇಶನ ವಿಗ್ರಹ ಹೊರಗೆ ಬಂತು ಅದನ್ನು ನೋಡಿ ಅವಳು ತುಂಬಾ ಸಂತೋಷದಿಂದ ಅವನ ಬಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಆದ್ರೆ ಆದ್ರೆ ನೀವ್ಯಾರೋ ಇಲ್ಲಿಗ್ ಬಂದು ನನಗೆ ಯಾಕೆ ಈ ಪೆಟ್ಟಿಗೆನ ಕೊಡ್ತಿದ್ದೀರಾ ಹಾಗಂತ ಕೇಳಿದ್ಲು ನನಗೆ ನಿಮ್ ತಂದೇನ ಚೆನ್ನಾಗಿ ಗೊತ್ತಮ್ಮ ಅವ್ರೆ ನನ್ನ ಹತ್ರ ಬಂದು ಹಣ ಕೊಟ್ಟು ಈ ರೀತಿ ಮಿಷಿನ್ ಬೇಕು ಅಂತ ಕೇಳಿದ್ರು ಇನ್ನೂ ಬಂದಿಲ್ಲ ಏನಪ್ಪಾ ಅಂತ ನಾನೇ ಆ ಮಿಷಿನ್ನ ಇಲ್ಲಿಗೆ ತಗೊಂಡ್ಬಂದೆ ಅಷ್ಟೇನಮ್ಮಾ ಇಲ್ಲಿಗೆ ಬಂದ ಮೇಲೆ ನನಗೆ ಎಲ್ಲ ವಿಷಯ ಗೊತ್ತಾಗಿದ್ದು ನಿನ್ನ ಅಪ್ಪ ಅಮ್ಮ ತೀರ್ಕೊಂಡ್ರು ಅಂತ ನಿಮ್ಮ ಅಪ್ಪ ಅಮ್ಮ ಇಬ್ರು ಗೊಂಬೆಗಳು ಮಾಡೋರಲ್ವಾ ಹಾಗಂತ ಹೇಳ್ದ ಅದಕ್ಕೆ ಅವಳು ಅಳುತ್ತ ಹ್ಮ್ ಹೌದು ನಮ್ಮ ತಂದೆ ಅದ್ಭುತವಾದ ಮಣ್ಣಿನ ಗೊಂಬೆಗಳನ್ನು ಮಾಡ್ತಾರೆ ಹಾಗಂತ ಹೇಳಿದ್ಲು ಅದಕ್ಕೆ ಅವನು ಸರಿ ನೋ ಮಾಡ್ಕೊಳ್ಬೇಡಮ್ಮ ಈ ಗೊಂಬೆಗಳನ್ನು ಮಾರಿ ನೀನು ಹಣ ಸಂಪಾದನೆ ಮಾಡು ನಾನು ಆವಾಗ ಅವಾಗ ಬರ್ತಾ ಇರ್ತೀನಿ ಹಾಗಂತ ಹೇಳಿ ಅವನು ಹೊರಗೆ ಬಂದ ಹೊರಗೆ ಬಂದ ತಕ್ಷಣ ಅವನು ಜೋರಾಗಿ ನಗಡ್ದ ತಕ್ಷಣ ಅವನು ವಿನಾಯಕನ ರೂಪಕ್ಕೆ ಬದ್ಲಾದ ಅವನು ನಗಾಡ್ತಾ ತತಾಸ್ತು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ ಅಲ್ಲಿಂದ ಮಾಯವಾಗಿ ಪುನ ಒಂದು ಸಾಧಾರಣ ಮನುಷ್ಯನಾಗಿ ಬದ್ಲಾಗಿ ಅಲ್ಲಿರುವವರತ್ರ ಗಣೇಶ ಚತುರ್ಥಿಗೆ ಬೇಕಾಗಿರುವ ಗೊಂಬೆಗಳನ್ನು ಬೇಬಿ ಮಾರ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಹಾಗಂತ ಹೇಳ್ದ ಅದನ್ನು ಕೇಳಿ ಸುಮಾರು ಜನರು ಹೌದಾ ಅಂತ ಹೇಳಿ ಅವಳ ಹತ್ತಿರ ಹೋದ್ರು ಬೇಬಿ ಆ ಗೊಂಬೆಗಳನ್ನು ಅವರಿಗೆ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ಲೋ ತುಂಬಾ ಹಣ ಸಿಕ್ತು ಮರುದಿನ ಗಣೇಶ ಚತುರ್ಥಿ ಎಲ್ಲರೂ ಗಣೇಶನಿಗೆ ಪೂಜೆ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಬೇಬಿ ಕೂಡ ಮನೆಯಲ್ಲಿ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ಲೋ ಅಷ್ಟ್ರೊಳಗೆ ಗಣೇಶ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಅಲ್ಲಿಗೆ ಬಂದು ಆಮೇಲೆ ಅವನು ಮಗುವಿನ ಬಳಿ ಮಗು ಪೂಜೆಯೆಲ್ಲ ಮುಗಿದೋಯ್ತು ಅಲ್ವಾ ಇನ್ಮುಂದೆ ನೀನು ಆ ಮಿಷಿನಿಂದ ಅದ್ಭುತವಾದ ಗೊಂಬೆಗಳನ್ನು ಮಾಡಿ ಮಾರ್ಬೋದಮ್ಮ ಹಾಗಂತ ಹೇಳ್ದ ಅದಕ್ಕೆ ಅವಳು ಅಂತ ಹೇಳದ್ಲು ಹಾಗೆ ಗಣೇಶ ಆವಾಗ ಅವಾಗ ಅವಳ ಹತ್ತಿರ ಬಂದು ಅವಳಿಗೆ ಸಹಾಯ ಮಾಡ್ತಾ ಇದ್ದ ಹೀಗಿರುವಾಗ ಒಂದಿನ ಅವಳು ಮನೆಯ ಅಂಗಳವನ್ನು ಗುಡಿಸ್ತಿದ್ದಾಗ ಗಣೇಶ ದೂರದಲ್ಲಿ ನಿಂತ್ಕೊಂಡು ಮನುಷ್ಯನಾಗಿ ಬದಲಾಗುವುದನ್ನು ಅವಳು ಗಮನಿಸಿದ್ಲು ಅದನ್ನು ನೋಡಿ ಬೇಬಿ ಮೊದ್ಲು ತುಂಬಾ ಹೆದ್ರದ್ಲು ಆಮೇಲೆ ಅವಳ ಮನಸ್ಸೊಳಗೆ ಅಂದ್ರೆ ಇಷ್ಟು ದಿನ ನನ್ನತ್ರ ಇದ್ದಿದ್ದು ಗಣೇಶನ ಆದ್ರೆ ಯಾಕೆ ನನ್ನ ಹತ್ರ ಇಲ್ಲ ನನಗ್ ತುಂಬಾ ಸಂತೋಷ ಆಗ್ತಿದೆ ನನ್ ಜೊತೆ ಇಷ್ಟು ದಿನ ಇದ್ದಿದ್ದು ಗಣಪ ಇವಾಗ ನನಗೆ ನಿಜ ಗೊತ್ತಾಯ್ತು ಅಂತ ಗೊತ್ತಾದ್ರೆ ನೀನು ನನ್ನನ್ ಬಿಟ್ಬಿಟ್ಟು ಹೋಗ್ಬಿಡ್ತೀಯಾ ಹಾಗಂತ ಅಂದ್ಕೊಂಡ್ಲು ಅಷ್ಟೊಳಗೆ ಗಣಪ ಅಲ್ಲಿಗೆ ಬಂದ ಅವಾಗ ಬೇಬಿ ಅವನನ್ನು ಒಂಥರ ನೋಡ್ತಾ ಇದ್ಲು ಗಣಪನಿಗೆ ಅರ್ಥ ಆಯ್ತು ಅವಾಗ ಗಣೇಶ ನಾನ್ ಯಾರು ಅಂತ ಗೊತ್ತಾಗಿದೆ ಅಂತ ಅನಿಸ್ತಿದೆ ಅದಕ್ಕೆ ಹೆದರ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಹಾಗೇನೆ ನಿಂತ್ಕೊಂಡಿದ್ದ ಅವಳು ಭಯದಿಂದ ಗಣೇಶನ ಬಳಿ ಹಾಗೇನೆ ಮಾತಾಡ್ತಾ ಇದ್ಲು ಅವಾಗ ಗಣೇಶ ಏನಾಯ್ತೆ ಬೇಬಿ ಈ ದಿನ ನಿನಗೆ ಯಾಕೆ ತುಂಬಾ ಹೆದರ್ತಾ ಇದ್ದೀಯಾ ಹಾಗಂತ ಕೇಳ್ದ ಏನಿಲ್ಲ ಏನಿಲ್ಲ ಅಂತ ಹೇಳಿದ್ಲು ಆವಾಗ ಗಣೇಶ ಅವನ ರೂಪಕ್ಕೆ ಬದ್ಲಾಗಿ ಬೇಬಿ ನಾನು ಇದೇ ರೂಪದಲ್ಲಿ ನಿನ್ನ ಮುಂದ್ಗಡೆ ಬಂದ್ರೆ ನೀನು ಹೆದರ್ತೀಯ ಅನ್ನೋದಕ್ಕೋಸ್ಕರನೇ ನಾನು ಒಬ್ಬ ಮನುಷ್ಯನ ರೂಪದಲ್ಲಿ ಬಂದೆ ಆದ್ರೆ ನಿಜ ಗೊತ್ತಾದ್ಮೇಲೂ ನೀನು ತುಂಬಾನೇ ಹೆದರ್ತಾ ಇದ್ದೀಯ ಹೆದರುಬೇಡ ನಾನು ಯಾವಾಗ್ಲೂ ಇದೇ ರೂಪದಲ್ಲಿ ನಿನ್ನ ಜೊತೆನೆ ಯಾವಾಗ್ಲೂ ಇರ್ತೀನಿ ಹಾಗಂತ ಅವಳನ್ನು ಸಮಾಧಾನ ಮಾಡ್ದ ಅದಕ್ಕೆ ಅವಳು ಸರಿ ಅಂತ ಹೇಳಿದ್ಲು ಆಮೇಲೆ ಅವಳು ಅವಳ ಭಯವನ್ನು ಬಿಟ್ಬಿಟ್ಟು ಯಾವಾಗ್ಲೂ ತರ ಗಣೇಶನ ಬಳಿ ಮಾತಾಡ್ತಾ ಇದ್ಲು ಅಂದಿನಿಂದ ಗಣೇಶ ಅವನ ರೂಪಕ್ಕೆ ಬದ್ಲಾಗಿ ಯಾವಾಗ್ಲೂ ತರ ಅಲ್ಲಿಗೆ ಬರ್ತಾ ಹೋಗ್ತಾ ಇದ್ದ ಹಾಗೆ ಅವಳಿಗೆ ಸಹಾಯ ಮಾಡ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಆ ವ್ಯಾಪಾರ ದೊಡ್ಡದಾಯಿತು ಗಣೇಶ ಅವಳಿಗೆ ಪಾಠ ಹೇಳ್ಕೊಟ್ಟು ಆ ವ್ಯಾಪಾರವನ್ನು ಅವನೇ ನೋಡ್ಕೊಳ್ತಾ ಇದ್ದ ಹಾಗೆ ಬೇಬಿ ಗಣೇಶನ ಬಳಿ ಪಾಠವನ್ನು ಕಲ್ತ್ಕೊಂಡು ಅವನ ಜೊತೆನೆ ಇದ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ಲು ರಂಗಾಪುರಂ ಅನ್ನುವ ಗ್ರಾಮ ಅದೊಂದು ದೊಡ್ಡ ಗ್ರಾಮ ಆ ಗ್ರಾಮದ ಪಕ್ಕದಲ್ಲಿ ಒಂದು ದೊಡ್ಡ ಅಡವಿ ಇತ್ತು ಆ ಅಡವಿಯಲ್ಲಿ ಹೆದರುಪುಗ್ಲಿದೆವ್ವ ಒಂದು ಇತ್ತು ಅದಕ್ಕೆ ಮನುಷ್ಯರು ಅಂದ್ರೆ ಪ್ರಾಣಿಗಳು ಅಂದ್ರೆ ತುಂಬಾನೇ ಭಯ ಆ ದೆವ್ವಕ್ಕೆ ಭಯದ ಜೊತೆ ಹಸಿವು ಕೂಡ ಜಾಸ್ತಿ ಇತ್ತು ಹಸಿವನ್ನು ತಡ್ಕೊಳಕ್ಕಾಗದೆ ಊರಿನ ಪ್ರಜೆಗಳು ಎಲ್ಲರೂ ನಿದ್ದೆ ಮೇಲೆ ರಾತ್ರಿಯ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಯಾರಾದ್ರೂ ಒಬ್ಬರ ಮನೆಗಳಿಗೆ ನುಗ್ಗಿ ಅಲ್ಲಿ ಏನಿರುತ್ತೋ ಅದನ್ನು ತಿಂದ್ಬಿಟ್ಟು ವಾಪಸ್ ಹೋಗ್ತಾ ಇತ್ತು ಆದ್ರೆ ಹುಣ್ಣಿಮೆಯ ದಿನ ಚಂದ್ರನ ಪ್ರಕಾಶ ಜಾಸ್ತಿ ಇರೋದ್ರಿಂದ ಈ ಹೆದ್ರುಪುಕ್ಲಿ ದೆವ್ವಕ್ಕೆ ಯಾರ್ ಮನೆಗಾದ್ರೂ ಹೋಗಿ ಏನಾದ್ರೂ ತಗೊಳ್ತಿರುವಾಗ ಯಾರಾದ್ರೂ ಬಂದ್ಬಿಡ್ತಾರೆ ಅನ್ನುವ ಭಯ ತುಂಬಾ ಜಾಸ್ತಿನೇ ಇತ್ತು ಆ ಭಯದಿಂದ ಆ ದೆವ್ವ ಹುಣ್ಣಿಮೆಯ ದಿನ ಯಾವಾಗ್ಲೂ ಹಸ್ವಿಂದಾನೇ ಇರ್ತಿತ್ತು ಅದೇ ಊರಲ್ಲಿ ರಮೇಶ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಒಬ್ಳು ಮಗಳಿದ್ಲು ಅವಳ ಹೆಸರು ಚಿನ್ನಾರಿ ಚಿನ್ನಾರಿ ತುಂಬಾ ಬುದ್ಧಿವಂತೆ ಹುಡುಗಿ ಅವಳ ತಂದೆಗೆ ಹೊಲ ಕೆಲಸದಲ್ಲಿ ಸಹಾಯ ಮಾಡ್ಕೊಂಡು ಅವಳು ಶಾಲೆಗೂ ಕೂಡ ಹೋಗಿ ಚೆನ್ನಾಗಿ ಓದ್ಕೊಳ್ತಿದ್ಲು ತನ್ನ ಮಗಳು ಚಿನ್ನಾರಿಗೆ ಮೂರ್ ಹೊತ್ತು ಹೊಟ್ಟೆ ತುಂಬ ಊಟ ಕೊಡ್ಬೇಕು ಅನ್ನೋದಕ್ಕೋಸ್ಕರ ರಮೇಶ್ ಹಗಲು ರಾತ್ರಿ ಅಂತ ನೋಡದೆ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದ ಅಷ್ಟು ಕಷ್ಟಪಟ್ರೂ ಕೂಡ ಅವರಿಗೆ ಒಂದೊಂದಿನ ಊಟ ಮಾಡೋದಕ್ಕೆ ಏನೂ ಇರ್ತಿರ್ಲಿಲ್ಲ ಹಾಗೆ ಇರುವಾಗ ತಿಂದ್ಕೊಂಡು ಇಲ್ಲದೆ ಇರುವಾಗ ಹಸುವಿಂದ ನಿದ್ದೆ ಮಾಡ್ತಾ ಅವರ ಜೀವನ ಸಾಗಿಸ್ತಿದ್ರು ಅಷ್ಟೊಳಗೆ ಒಂದಿನ ಚಿನ್ನಾರಿಯ ಹುಟ್ಟಿದ ಹಬ್ಬ ದಿನ ಪಕ್ಕದಲ್ಲಿ ಬರ್ತಿತ್ತು ಆವಾಗ ಚಿನ್ನಾರಿ ಅವಳ ತಂದೆಯ ಬಳಿ ಅಪ್ಪ ಇನ್ನು ಎರಡು ದಿನದಲ್ಲಿ ನನ್ ಹುಟ್ಟಿದ ಹಬ್ಬ ಬರ್ತಿದೆ ಅಲ್ವಾ ನನ್ನ ಫ್ರೆಂಡ್ಸ್ ಎಲ್ಲರೂ ಅವರು ಹುಟ್ಟಿದ ಹಬ್ಬದ ದಿನ ನನ್ನ ಎಲ್ಲ ಫ್ರೆಂಡ್ಸ್ ಅನ್ನು ಕರೆದು ಕೇಕ್ ಕಟ್ ಮಾಡಿ ಅವ್ರ ಹುಟ್ಟಿದ ಹಬ್ಬನ ಚೆನ್ನಾಗಿ ಆಚರಿಸ್ತಾರಪ್ಪ ಆದ್ರೆ ನಮ್ಗೆ ಅದ್ಯಾವುದು ಎಲ್ಲ ಅಲ್ಲಪ್ಪ ಅಮ್ಮ ಇದ್ದಿದ್ರೆ ಅದೆಲ್ಲ ಇರ್ತಿತ್ತು ಅಲ್ವಾ ಹಾಗಂತ ಕೇಳಿದ್ಲು ಚಿನ್ನಾರಿ ಅವಳ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ಬೇಕು ಅಂತ ರಮೇಶ್ಗೆ ಅರ್ಥನೇ ಆಗ್ಲಿಲ್ಲ ಚಿನ್ನಾರಿ ನೀನ್ ಹೇಳಿದ ಹಾಗೆ ನಿನ್ನ ಫ್ರೆಂಡ್ಸ್ ಎಲ್ಲರೂ ಅವರ ಹುಟ್ಟಿದ ಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ಕೊಳ್ತಾರೆ ಅಲ್ವಾ ಯಾಕಂದ್ರೆ ಅವರವರ ತಂದೆಯ ಹತ್ತಿರ ಸುಮಾರು ಹಣ ಇರ್ತೆ ಅಮ್ಮ ಆದ್ರೆ ನನ್ನತ್ರ ಅಷ್ಟು ಅದ್ದುರಿಯಾಗೆ ಮಾಡೋ ಅಷ್ಟು ಹಣ ಇಲ್ಲ ಇವಾಗ ಬೇಕು ಅಂದ್ರೂ ಕೂಡ ನನ್ನತ್ರ ರೂಪಾಯಿ ಕೂಡ ಇಲ್ಲ ಅಮ್ಮ ನಮ್ಮ ರೀತಿ ಇರೋ ಬಡವರಿಗೆ ಆ ರೀತಿ ಹಬ್ಬ ಯಾವುದು ಮಾಡ್ಕೊಳಕ್ಕಾಗಲ್ಲ ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಹೋಗಿ ಮಲ್ಕೋಮ್ಮ ಹಾಗಂತ ಮಗಳನ್ನು ಒಳಗ್ ಹೋಗಕ್ ಹೇಳ್ಬಿಟ್ಟ ಆದ್ರೆ ರಮೇಶ್ಗೆ ಮಾತ್ರ ತನ್ನ ಮಗಳಿಗೆ ಏನಾದ್ರೂ ತಗೊಂಡ್ಬಂದು ಕೊಡ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಅವನಿಂದ ಏನೂ ಮಾಡೋಕ್ಕಾಗ್ಲಿಲ್ಲ ಅಯ್ಯೋ ದೇವ್ರೆ ಯಾಕಪ್ಪ ಈ ರೀತಿ ಅನ್ಯಾಯ ಮಾಡ್ತಿದ್ಯಾ ನನ್ ಮಗಳು ಯಾವಾಗ್ಲೂ ಇಲ್ಲದೆ ಇವತ್ತು ಒಂದು ಕೋರಿಕೆನ ಕೇಳಿದ್ದಾಳೆ ಆದ್ರೆ ಅದನ್ನ ನನ್ನಿಂದ ಮಾಡಕ್ಕಾಗ್ತಿಲ್ಲ ಅವಳ ಈ ಚಿಕ್ಕ ಆಸೆಯನ್ನು ಕೂಡ ಈಡೇರಿಸಕ್ಕಾಗ್ಲಿಲ್ಲ ಅಂದ್ರೆ ನಂತರ ತಂದೆ ಇದ್ರೆ ಏನು ಹೋದ್ರೆ ಏನು ಹಾಗಂತ ತುಂಬ ನೋವು ಮಾಡ್ಕಂಡ ಏನಾದ್ರೂ ಪರ್ವಾಗಿಲ್ಲ ಹೀಗಾದ್ರೂ ಏನಾದ್ರೂ ಮಾಡಿ ಮಗಳಿಗೋಸ್ಕರ ಏನಾದ್ರೂ ಕೊಡ್ಬೇಕು ಅಂತ ಅವನು ಅಂದ್ಕೊಂಡ ಮರುದಿನ ಬೆಳಗ್ಗೆ ರಮೇಶ್ ಅವನ ಸ್ನೇಹಿತ ವಿಮಲ್ನ ಮನೆಗೆ ಹೋದ ಇನ್ನು ಸ್ವಲ್ಪ ದಿನದಲ್ಲಿ ಬಡ್ಡಿ ಸಮೇತ ಹಣ ಕೊಟ್ಬಿಡ್ತೀನಿ ಅಂತ ಹೇಳಿ ಅವನತ್ರ ಸ್ವಲ್ಪ ಸಾಲ ತಗೊಂಡ ಸಾಲ ಮಾಡ್ಕೊಂಡು ಬಂದ ಹಣವನ್ನು ನೋಡಿ ರಮೇಶ್ ಈ ರೀತಿ ಅಂದ್ಕೊಂಡ ನನ್ನ ಮಗಳು ನನ್ನತ್ರ ಕೇಳಿದ ಒಂದೇ ಒಂದು ವಿಷಯಕ್ಕಾಗಿ ಏನೋ ನನ್ನಿದ್ದಾದ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನತ್ರ ಇರೋ ಈ ಹಣದಿಂದ ನಾನು ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳು ತಗೊಂಡ್ಬರ್ತೀನಿ ನನ್ಮಗಳು ಎದ್ದ ತಕ್ಷಣ ಇದೆಲ್ಲ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ ಹಾಗಂತ ಅಂದ್ಕೊಂಡು ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನು ಮಾಡಿ ಅದನ್ನು ಮನೆಗೆ ತಗೊಂಡ್ಬಂದು ಮಗಳಿಗೆ ಗೊತ್ತಿಲ್ಲದೆ ಅದನ್ನು ಬಚ್ಚಿಟ್ಟಿದ್ದ ಈವಾಗಲೇ ಈ ಎಲ್ಲ ಪದಾರ್ಥಗಳನ್ನು ನನ್ನ ಮಗಳತ್ರ ನಾನು ತೋರ್ಸೋದೇ ಇಲ್ಲ ನಾಳೆ ಎದ್ದ ತಕ್ಷಣ ಅವಳು ಇದನ್ನು ನೋಡಿ ತುಂಬಾನೇ ಸಂತೋಷಪಡ್ತಾಳೆ ಹಾಗಂತ ಅಂದ್ಕೊಂಡು ಆ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ರೂಮಲ್ಲಿ ಹಾಕಿಟ್ಟು ಅವನು ಅಲ್ಲಿಂದ ಹೋಗ್ಬಿಟ್ಟ ಮುಂಚಿನ ದಿನ ಹುಣ್ಣಿಮೆ ದಿನ ಅನ್ನೋದ್ರಿಂದ ಆ ದೆವ್ವಕ್ಕೆ ಆಹಾರ ಏನೂ ಸಿಗದೆ ಅದು ತುಂಬಾ ಹಸಿವಲ್ಲಿ ಇತ್ತು ತುಂಬ ಹಸಿವಿಂದ ಊರಳಿಗೆ ನುಗ್ಗಿದ ಆ ದೆವ್ವಕ್ಕೆ ರಮೇಶ್ನ ಮನೆಯೊಳಗೆಯಿಂದ ಘಮಘಮ ಅನ್ನುವ ಸುವಾಸನೆ ಹೊರಗೆ ಬಂತು ಆವಾಗ ಆ ದೆವ್ವ ಆಹಾ ಏನಿದು ಈ ಮನೆಯೊಳಗೆ ಎಷ್ಟು ದಿನ ಹೋಗಿದ್ದೀನಿ ಪಾತ್ರೆಗಳೆಲ್ಲ ಖಾಲಿಯಾಗಿರುತ್ತೆ ಆದ್ರೆ ಇವತ್ತೇನಿದು ಇದ್ರೊಳಗಿಂದ ಘಮ ಘಮ ಸುವಾಸನೆ ಬರ್ತಿದೆ ಏನಿದ್ರೆ ಏನು ಹೊಟ್ಟೆ ಹಸ್ವಿಂದ ಈಗಾಗ್ಲೇ ಸತ್ತೋಗಿರ ನಾನು ಪುನಃ ಸಾಯೋತರ ಇದ್ದೀನಿ ಈವಾಗ್ಲೇ ಒಳಗೋಗಿ ಆಹಾರ ಎಲ್ಲ ನಾನೇ ತಿಂದ್ಬಿಡ್ಬೇಕು ಹಾಗಂತ ಅನ್ಕೊಂಡ ತಕ್ಷಣ ಮನೆಯೊಳಗೆ ನುಗ್ಗಿ ಆ ದೆವ್ವ ಬೆಳಿಗ್ಗೆ ತನಕ ಕೂತ್ಕೊಂಡು ಆ ರುಚಿಯಾದ ಆಹಾರ ಪದಾರ್ಥಗಳನ್ನು ಹೊಟ್ಟೆ ತುಂಬ ತಿಂದು ಅಲ್ಲಿಂದ ನಡೆಯಕ್ಕೂ ಕೂಡ ಆಗದೆ ಹೊಟ್ಟೆ ತುಂಬ ಎಲ್ಲ ತಿಂದು ಆ ದೆವ್ವ ಅಲ್ಲೇ ನಿದ್ರೆ ಮಾಡ್ತಾ ಇತ್ತು ಮರುದಿನ ಬೆಳಗ್ಗೆ ತನ್ನ ಮಗಳನ್ನು ಸಂತೋಷಪಡಿಸಬೇಕು ಅಂತ ರಮೇಶ್ ರಮೇಶ್ಗೆ ನಿರಾಶೆ ಮಾತ್ರ ಬಾಕಿ ಇತ್ತು ಅಮ್ಮ ಚಿನ್ನರಿ ನಿನ್ನೆ ಕಷ್ಟಪಟ್ಟು ನಿನಗೋಸ್ಕರ ಸುಮಾರು ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಟ್ಟಿದ್ದೆ ಆದ್ರೆ ಯಾರೋ ತಿಂದ್ಬಿಟ್ಟಿದ್ದಾರಮ್ಮ ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಮ್ಮ ಹಾಗಂತ ಅಳುತ್ತಾ ರಮೇಶ್ ಇನ್ನೊಂದು ಕೋಣೆಗೆ ಹೋಗ್ಬಿಟ್ಟ ಅವನ ಮಾತನ್ನು ಕೇಳಿ ಎಚ್ಚರವಾದ ಆ ದೆವ್ವ ಚಿನ್ನಾರಿಯನ್ನು ನೋಡಿ ತುಂಬಾ ಹೆದರ್ತಾ ಇತ್ತು ಅವಾಗ ಚಿನ್ನಾರಿ ಇಲ್ಲಿರೋ ಎಲ್ಲ ಆಹಾರನ ನೀನೊಬ್ಲೇ ತಿಂದಿದೀಯಾ ಅಂದ್ರೆ ನಿನಗೆ ಎಷ್ಟು ಹಸಿವಿರ್ತಿತ್ತೋ ನನಗೆ ಅರ್ಥ ಆಗ್ತಾ ಇದೆ ನನ್ನನ್ನು ನೋಡಿ ನೀನು ಹೆದರ್ತಿದ್ಯಾ ಅಂದ್ರೆ ನೀನು ಎಷ್ಟು ಹೆದರ್ಪುಕ್ಲಿ ಅಂತ ಅರ್ಥ ಆಗ್ತಿದೆ ನಾನ್ ನಿನ್ನ ಏನು ಮಾಡಲ್ಲ ಹೊರಗೆ ಬಾ ಹಾಗಂತ ಚಿನ್ನಾರಿ ದೆವ್ವವನ್ನು ಕರೆದ್ಲು ಚಿನ್ನಾರಿಯ ಮಾತನ್ನು ಕೇಳಿ ದೆವ್ವ ಸಂತೋಷದಿಂದ ಅವಳ ಹತ್ತಿರ ಬಂತು ಆಮೇಲೆ ದೆವ್ವ ಅದರ ಹಸಿವಿನ ಬಗ್ಗೆ ಭಯದ ಬಗ್ಗೆ ಎಲ್ಲಾ ವಿಷಯ ಚಿನ್ನಾರಿಯ ಬಳಿ ಹೇಳಿತು ದೆವ್ವ ಹೇಳಿದ ಮಾತನ್ನು ಕೇಳಿ ಚಿನ್ನಾರಿಯಿಂದ ನಗು ತಡ್ಕೊಳಕ್ಕಾಗ್ಲಿಲ್ಲ ಅವಳು ಭಯಂಕರವಾಗಿ ನಗಾಡುತ್ತಾ ಎಷ್ಟು ಚಿಕ್ಕ ವಿಷಯಕ್ಕೆ ನೀನು ಈ ರೀತಿ ಹೆದ್ರಿದ್ರೆ ಹೇಗೆ ನಿನಗೆ ನಾನೊಂದು ಸಲಹೆ ಕೊಡ್ತೀನಿ ಕೇಳ್ಕೋ ನಿನಗೆ ರಾತ್ರಿಯ ಸಮಯದಲ್ಲಿ ಚಂದ್ರನ ಬೆಳಕು ಬರೋದ್ರಿಂದ ತಾನೆ ನಿನಗೆ ಈ ಹಸಿವಿನ ಕಷ್ಟ ಹಾಗಾದ್ರೆ ನನ್ ಮಾತ್ ಕೇಳು ಹುಣ್ಣಿಮೆಯ ದಿನ ನೀನು ಚಂದ್ರನನ್ನು ಕದ್ಬಿಡು ನೀನ್ ಅವನನ್ನು ಸುಮಾರು ದೂರದಲ್ಲಿ ಬಾ ಅವಾಗ ಈ ಗ್ರಾಮದಲ್ಲೇ ಬೆಳಕೇ ಇರೋದಿಲ್ಲ ಅಲ್ವಾ ಆಮೇಲೆ ನಿನಗೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ ಹಾಗಂತ ಹೇಳಿದ್ಲು ಆ ಸಲಹೆ ದೆವ್ಯಕ್ಕೆ ತುಂಬಾ ಇಷ್ಟವಾಗಿ ಆ ದಿನ ರಾತ್ರಿನೇ ಚಂದ್ರನನ್ನು ಕದ್ಬಿಟ್ಟು ಒಂದು ದೋಣಿಯಲ್ಲಿ ಇಟ್ಕೊಂಡು ನದಿಯಲ್ಲಿ ಸುಮಾರು ದೂರ ಪ್ರಯಾಣ ಮಾಡಿ ತಗೊಂಡ್ಹೋಯ್ತು ಆ ದಿನದಿಂದ ಆ ಊರಲ್ಲಿ ರಾತ್ರಿಯ ಸಮಯದಲ್ಲಿ ಬೆಳಕು ಅನ್ನುವ ವಿಷಯನೇ ಇರ್ಲಿಲ್ಲ ಅದ್ರಿಂದ ದೆವ್ವಕ್ಕೆ ಹಸಿವಿನ ಕಷ್ಟ ತೊಳಗೋಯ್ತು ಆ ದಿನದಿಂದ ದೆವ್ವ ಹಾಗೂ ಚಿನ್ನಾರಿ ಇಬ್ರು ಒಳ್ಳೆ ಸ್ನೇಹಿತರುಗಳಾದ್ರು ಯಾವತ್ತಾದ್ರೂ ಏನಾದ್ರೂ ಒಳ್ಳೆ ಆಹಾರ ಪದಾರ್ಥ ಸಿಕ್ಕಿದ್ರೆ ದೆವ್ವ ಅದನ್ನು ಚಿನ್ನಾರಿಗೂ ಕೂಡ ಕೊಡ್ತಿತ್ತು